ಶ್ವೇತ ಬರ್ತಾ ಎಷ್ಟು ಆರಾಮಾಗಿ ರಿಲ್ಯಾಕ್ಸ್ ಆಗಿದ್ರಿ, ಈಗ ಯಾಕೆ ಮುಖ ಬಾಡೋಗಿದೆ? ಇಥಿಂಗ್ ರಾಂಗ್ ಇದ್ರೆ ಹೇಳಿ. ಎಲ್ಲಾನು ಮನ್ಸಲ್ಲೇ ಇಟ್ಕೊಂಡು ಒಳ್ಳೊಳ್ಗೆ ನಡೆಸ್ಬಾರ್ದಂತೆ, ಮುಚ್ಚಿಟ್ಕೋಬಾರ್ದು ಅಂತ ಹೇಳ್ದೆ. ಹೇಳಿ. ಇವತ್ ನೀವ್ ಒಂಥರ ವಿಚಿತ್ರವಾಗಿ ಮಾತಾಡ್ತಿದ್ದೀರ ಭೂಪತಿ, ಅದಕ್ಕೆ ನಂಗೆ ಕನ್ಫ್ಯೂಸ್ ಆಗ್ತದ. ಪ್ರಾಬಬ್ಲಿ ಈ ಸರ್ಪ್ರೈಸಸ್ ಎಲ್ಲ ನೋಡಿ ನಿಮ್ಗೆ ಹಾಗೆ ಅನ್ನಿಸ್ತಿರ್ಬೋದು ಶ್ವೇತಾ. ನೀವ್ ಇದಕ್ಕೆ ಹೀಗಂದ್ರೆ ಎಂಡ್ ಪಾರ್ಟ್ ಅನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಕಳ್ದೋಗ್ಬಿಡ್ತೀರಾ ಅಂತೀರ ಅನ್ಸಿ. ಐಸ್ ಕ್ರೀಮ್ ಸಾಕ. ಸರಿ ಬನ್ನಿ. ಎಲ್ಲಿಗೆ ಹೇಳ್ತೀನಿ ಬನ್ನಿ. ಬಟ್ ಎಲ್ಲಿಗೆ ಭೂಪತಿ? ಹೇಳ್ತೀನಿ ಬನ್ನಿ. ಎಲ್ಲಾ ವಿಷಯನು ಇಲ್ಲೇ ಹೇಳ್ಬೇಕಷ್ಟ. ರಿಲೇಶನ್ಶಿಪ್ ಅಲ್ಲಿ ನಂಬಿಕೆ ಮುಖ್ಯ ಅಲ್ವಾ? ಬನ್ನಿ. ಇದು ಭೂಪತಿ, ಇದ್ಯಾಕೆ ಹೆದರ್ಕೋಬಿಡಿ ಶ್ವೇತ. ನಿಮ್ಮನ್ನು ಒಬ್ಬರನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಹೋಗೋಣ. ಉಸ್ರೆ ನಿಂತೋಗೋ ತರ ಇದೆ, ರೈಟ್?
ಜಾಗ ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ, ಜಾಸ್ತಿ ಭಯನೂ ಆಗ್ತಿದೆ. ಬ್ಯೂಟಿ ಅಂಡ್ ಸ್ಕೇರಿ ತೇಟ್ ನಿಮ್ ತರಾನೇ ಅಂತೀರಾ? ಏನ್ ಹಾಗಂದ್ರೆ? ಏನಿಲ್ಲ, ಈ ಸುಂದರವಾದ ಮುಖದಿಂದ ಇಂತ ಒಂದು ಡಾರ್ಕ್ ಸೀಕ್ರೆಟ್ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಎಂಡ್ ಪಾರ್ಟ್ ತುಂಬಾ ಸರ್ಪ್ರೈಸಿಂಗ್ ಆಗಿರುತ್ತೆ ಅಂತ ಹೇಳಿದ್ನಲ್ವಾ? ಅದಿದೆ. ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ನಿಮಗೆ ನಿಜವಾಗ್ಲೂ ನಕ್ಷತ್ರ ಕಂಡ್ರೆ ಇಷ್ಟ? ಡು ಯು ರಿಯಲಿ ಕೇರ್ ಅಬೌಟ್ ಔಟ್? ಹಾ ಭೂಪತಿ, ಯಾಕೆ ಕೇಳ್ತಿದ್ದೀರಾ? ನಾನ್ ನಿಮ್ಮನ್ನ ಕೇಳಿದ್ದು ಶ್ವೇತಾ, ನಕ್ಷತ್ರ ಕಂಡ್ರೆ ನಿಜವಾಗ್ಲೂ ನಿಮಗೆ ಇಷ್ಟನಾ? ಹಾ ಭೂಪತಿ, ಯಾಕೆ ಕೇಳ್ತಿದ್ದೀರಾ? ಯಾಕೆ ಕೇಳ್ತೀನ, ಯಾಕೆ ಕೇಳ್ತೀನಿ ಅಂದ್ರೆ ನಿಮಗೆ ನಕ್ಷತ್ರ ಕಂಡ್ರೆ ನಿಜವಾಗ್ಲೂ ಇಷ್ಟನಾ? ಇಷ್ಟ ಇಲ್ಲ ಅಂತ ನನಗೆ ಗೊತ್ತಾಗಿದೆ ಶ್ವೇತಾ. ಇನ್ನು ಎಷ್ಟು ಅಂತ ನಾಟಕ ಮಾಡ್ತೀರಾ? ಇನ್ನು ಎಷ್ಟು ಅಂತ ಸುಳ್ಳು ಹೇಳ್ತೀರಾ? ನಿಮಗೆ ನಕ್ಷತ್ರ ಕಂಡ್ರೆ ಯಾಕೆ ದ್ವೇಷ ಅದನ್ನ ಹೇಳಿ ಹೇಳಿ ಶ್ವೇತಾ. ನಿಮ್ಮನ್ನ ಕೇಳ್ತಿರೋದು ಹೇಳಿ ಶ್ವೇತಾ, ಹೇಳಿ. ಏನು ಮಾಡಿಲ್ಲ ನಿಜವಾಗ್ಲೂ? ಏನು ಗೊತ್ತಿಲ್ವಾ ಭೂಪತಿ, ಯಾಕೆ ಈಗ ಆಡ್ತಿದ್ದೀರಾ? ನಾನು ಸಾಕು, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಅಷ್ಟೇ ಬೇಕಾಗಿರೋದು ನನಗೆ. ನಿಮಗೆ ನಕ್ಷತ್ರ ಕಂಡ್ರೆ ಯಾಕೆ ದ್ವೇಷ ಅದನ್ನ ಹೇಳಿ. ಮಾತಾಡಿ ಶ್ವೇತಾ. ಭೂಪತಿ ನನ್ನ ಮಾತು ಕೇಳಿ, ನಾನು ಇದನ್ನೆಲ್ಲ ನಕ್ಷತ್ರ ನನ್ಗೆಲ್ಲ ವಿಷಯನು ಗೊತ್ತಾಗಿದೆ. ನೀವು ನಕ್ಷತ್ರಕ್ಕೆ ಮನೆ ಕಳಿಸಿದ್ದು, ದುಡ್ಡು ಕೊಟ್ಟು ಅಲ್ಲೇ ಇಟ್ಟು ಅಂತ ಹೇಳಿದ್ದು, ಎಲ್ಲ ವಿಷಯನು ನನಗೆ ಗೊತ್ತು. ನೀವು ಇವಾಗ ಏನೇನ್ ಆಗ್ತಾ ಇದ್ರು ನಾನು ನಮ್ಮ ಸ್ಥಿತಿಲಂತೂ ನಾನಿಲ್ಲ. ವಿಷಯ ಏನು ಅಂತ ಹೇಳಿ ಅಷ್ಟೇ ಸಾಕು. ಇದೇನಿದು ಬೆಟ್ಟ ಗುಡ್ಡ ಎಲ್ಲ ಇದೆ. ಭೂಪತಿ ಆ ದೆವ್ವನ ಅಲ್ಲೇ ಎಲ್ಲೋ ಫೈವ್ ಸ್ಟಾರಿ ಹೋಟ್ಲಿಗೆ ಕರ್ಕೊಂಡು ಹೋಗೋ ಬದಲು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದಾನೆ? ಹುಳ್ ಬೇರೆ ಫೋನಲ್ಲಿ ಎದ್ರುಕೊಂಡು ಸಾಯ್ತಿದ್ಲು.